ನಮಸ್ಕಾರ. ಭಗತ್ ಸಿಂಗ್ ಅವರ ಹೆಸರನ್ನು ಕೇಳಿದ ತಕ್ಷಣ ನಮ್ಮ ಮೈ ರೋಮಾಂಚನಗೊಳ್ಳುತ್ತೆ. ಯಾಕೆಂದರೆ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಅವರು ದೇಶಕ್ಕೆ ತಮ್ಮ ಪ್ರಾಣವನ್ನು ಬಲಿ ಕೊಟ್ಟಂತಹ ಮಹಾನ್ ವೀರ. ಒಂದು ಪುಟ್ಟ ಗ್ರಾಮದಲ್ಲಿ ಜನಿಸ್ತಾರೋರು. ಅವರ ಪೂರ್ವಿಕರು ಸಹ ರಾಜ ರಣಜಿತ್ ಸಿಂಗನ ಮಹಾರಾಜ ರಣಜಿತ್ ಸಿಂಗನ ಸೈನ್ಯದಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು. ಅವ್ರದ್ದೊಂದು ರೀತಿಯ ಸೈನಿಕರ ಕುಟುಂಬ ಅದು. ಅವರ ತಂದೆ, ಅವರ ಚಿಕ್ಕಪ್ಪ ಎಲ್ಲರೂ ಸಹ ಸೈನ್ಯದಲ್ಲಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ಅದರ ಜೊತೆಗೆ ಅವರು ಈ ಸ್ವಾತಂತ್ರ್ಯ ಹೋರಾಟಕ್ಕೆ ಅವರು ತಮ್ಮನ್ನು ತೊಡಗಿಸ್ಕೊಂಡಿರ್ತಾರೆ. ಆ ಸೈನ್ಯ ಸೇವೆಯನ್ನು ಬಿಟ್ಟು ದೇಶ ಸೇವೆಗೆ ಬಂದಿರತಕ್ಕಂಥವರು ಅವರ ತಂದೆ ಮತ್ತು ಅವರ ಚಿಕ್ಕಪ್ಪ. ಹೀಗಾಗಿ ಅವರ ಇಡೀ ಒಂದು ಕುಟುಂಬ ಈ ಭಾರತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸಿರುತ್ತೆ. ಭಗತ್ ಸಿಂಗ್ ಅವರು ಎಂಥ ಒಂದು ಸಂದರ್ಭದಲ್ಲಿ ಜನಿಸ್ತಾರೆ ಅಂದರೆ, ಅವರು ಜನಿಸಿದಾಗ ಅವರ ತಂದೆ ಜೈಲಿನಿಂದ ಬಿಡುಗಡೆಯಾಗ್ತಾರೆ, ಅವರ ಚಿಕ್ಕಪ್ಪನೂ ಅದೇ ದಿವಸನೇ ಜೈಲಿನಿಂದ ಬಿಡುಗಡೆಯಾಗ್ತಾರೆ. ಅದು ಒಂದು ಕಾಕತಾಳೀಯವಾಗಿರ್ತಕ್ಕಂಥದ್ದು. ಆಗ ಭಗತ್ ಸಿಂಗರ ಅಜ್ಜಿ ಆ ಮಗುವಿಗೆ ಭಗತ್ ಅಂತ ಹೆಸರಿಡ್ತಾರೆ. ಭಗತ್ ಅಂತಂದರೆ ಅವನು ಅದೃಷ್ಟಶಾಲಿ ಅಂತ. ಅಂತಹ ಅದೃಷ್ಟಶಾಲಿಯಾಗಿರ್ತಕ್ಕಂತಹ ಈ ಮಗು ಹುಟ್ಟಿದ್ರಿಂದನೇ ತಂದೆ ಮತ್ತು ಚಿಕ್ಕಪ್ಪ ಒಂದೇ ದಿವಸ ಸೆರೆಮನೆಯಿಂದ ಬಿಡುಗಡೆಯಾಗಿದ್ದು ಅನ್ನೋದು ಅವರ ಒಂದು ಅಭಿಪ್ರಾಯವಾಗಿರುತ್ತೆ. ಹೀಗಾಗಿ ಭಗತ್ ಸಿಂಗ್ ಚಿಕ್ಕಂದಿನಿಂದಲೇ ಈ ಸ್ವಾತಂತ್ರ್ಯ ಹೋರಾಟವನ್ನು ಬಹಳ ಹತ್ತಿರದಿಂದ ನೋಡಿರ್ತಾರೆ. ಸೊ ಈ ಬ್ರಿಟಿಷರನ್ನು ಭಾರತದಿಂದ ಓಡಿಸಲೇಬೇಕು ಅಂತಕ್ಕಂತಹ ಒಂದು ನಿರ್ಧಾರವನ್ನು ಮಾಡಿರ್ತಾರೆ. ಒಮ್ಮೆ ಶಾಸನ ಸಭೆಯಲ್ಲಿ ಚರ್ಚೆ ಮಾಡ್ತಾ ಇರಬೇಕಾದ್ರೆ ಈ ಭಗತ್ ಸಿಂಗ್ ಮತ್ತು ಬಟುಕೇಶ್ವರ ಅಂತ ಅವರಿಬ್ಬರು ಗೆಳೆಯರವರು, ಅವರು ಶಾಸನ ಸಭೆಗೆ ತೆರಳ್ತಾರೆ. ತೆರಳಿ ತಾವು ತಂದಿರತಕ್ಕಂಥ ಬಾಂಬನ್ನು ಆ ಶಾಸನ ಸಭೆಯಲ್ಲಿ ಹಾಕ್ತಾರೆ. ಆದ್ದರಿಂದ ಯಾವುದೇ ಒಂದು ಪ್ರಾಣಹಾನಿಯಾಗಲ್ಲ, ಏನೇ ತೊಂದರೆ ಆಗಲ್ಲ. ಆದರೆ ಬ್ರಿಟಿಷ್ ಪೊಲೀಸರು ಅವರನ್ನು ಹಿಡಿದು ಜೈಲಿಗೆ ಕಳಿಸ್ತಾರೆ. ಈ ರೀತಿ ಮಾಡಿರ್ತಕ್ಕಂಥದ್ದು ದೊಡ್ಡ ಅಪರಾಧ ಅಂತ. ಅಷ್ಟರಲ್ಲಿ ಮಿಸ್ಟರ್ ಸ್ಯಾಂಡರ್ಸ್ ಅಂತಕ್ಕಂಥವರ ಕೊಲೆಯನ್ನು ಸಹ ಈ ಭಗತ್ ಸಿಂಗ್ ಮಾಡಿರೋದ್ರಿಂದ ಆ ಕೊಲೆಯನ್ನೂ ಸಹ ಅವರ ತಲೆಯ ಮೇಲೆ ಹೇರಿ ಆ ಎರಡೂ ಮೊಕದ್ದಮೆ ಈ ನ್ಯಾಯಾಲಯದಲ್ಲಿ ನಡೆಯುತ್ತೆ. ಆ ನ್ಯಾಯಾಲಯದಲ್ಲಿ ನಡೀಬೇಕಾದರೆ ಅವರು ಲಾಹೋರಿನ ಜೈಲಿನಲ್ಲಿರ್ತಾರೆ. ಆ ಲಾಹೋರಿನ ಜೈಲಿನಲ್ಲಿ ಇವರು ರಾಜಗುರು ಮತ್ತು ಸುಖದೇವ್ ಇವರೆಲ್ಲರನ್ನೂ ಸಹ ಆ ಲಾಹೋರ್ ಜೈಲಿನಲ್ಲಿಟ್ಟಿರ್ತಾರೆ. ಆ ಜೈಲಿನಲ್ಲಿ ಈ ಅನೇಕ ಕೊಲೆಗಳನ್ನು ಮಾಡಿರ್ತಕ್ಕಂಥವ್ರು, ದರೋಡೆ ಮಾಡಿರ್ತಕ್ಕಂಥವ್ರು, ಅನೇಕ ಜನ ಪಾತಕಿಗಳು ಅಲ್ಲಿ ಇರ್ತಾರೆ. ಒಂದು ವಿಪರ್ಯಾಸ ಅಂದರೆ ಆ ಪಾತಕಿಗಳಿಗೆ ಮತ್ತು ಅನೇಕ ಒಂದು ಅಪರಾಧ ಮಾಡಿರ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂತಹ ಅನುಕೂಲತೆಗಳನ್ನು ಕಲ್ಪಿಸಿಕೊಟ್ಟಿರ್ತಾರೆ ಜೈಲಿನಲ್ಲಿ. ಆದರೆ ಈ ಸ್ವಾತಂತ್ರ್ಯ ಯೋಧರಿಗೆ ಅವರಿಗೆ ಬಹಳ ಕೀಳಾಗಿ ಕಾಣ್ತಾ ಇರ್ತಾರೆ, ಸರಿಯಾಗಿ ಆಹಾರವನ್ನು ಕೊಡ್ತಾ ಇರಲ್ಲ. ಆಗ ಭಗತ್ ಸಿಂಗ್ ಅವರು ಒಂದು ಸತ್ಯಾಗ್ರಹವನ್ನು ಮಾಡ್ತಾರೆ. ನಾವು ರಾಜಕೀಯ ಕೈದಿಗಳು ಅಂತ ನೀವು ನಮ್ಮನ್ನು ನೀವು ಪರಿಗಣಿಸಬೇಕು. ರಾಜಕೀಯ ಕೈದಿಗಳಿಗಿರ್ತಕ್ಕಂಥ ಎಲ್ಲ ಸ್ಥಾನಮಾನಗಳನ್ನು ಸಹ ನಮಗೆ ಈ ಸೆರೆಮನಿಯಲ್ಲಿ ನೀಡಬೇಕು ಅಂತಂದು ಅವರು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾರೆ. ಅವರ ಸಂಗಡಿಗರು ಅವ್ರ ಜೊತೆ ಸೇರ್ಕೊಳ್ತಾರೆ. ಒಟ್ಟು 63 ದಿನಗಳ ಕಾಲ ಅಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಮಾಡಿದ ಮೇಲೆ ಅವಾಗ ಬ್ರಿಟಿಷರು ಅವರಿಗೆ ರಾಜಕೀಯ ಒಂದು ಖೈದಿ ಅಂತಕ್ಕಂತಹ ಸ್ಥಾನಮಾನವನ್ನು ನೀಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಅನುಕೂಲತೆಗಳನ್ನು ಕಲ್ಪಿಸಿಕೊಡ್ತಾರೆ. ಹೀಗೆ ಅವರು ಅನ್ಯಾಯ ಎಲ್ಲೇ ಕಂಡರೂ ಸಹ ಖಂಡಿಸ್ತಕ್ಕಂತಹ ಒಂದು ಗುಣವನ್ನು ಹೊಂದಿರತಕ್ಕಂಥವರು ಭಗತ್ ಸಿಂಗ್. ಇಂತಹ ಭಗತ್ ಸಿಂಗ್ ಅವರನ್ನು ಲಾಹೋರ್ ಜೈಲಿನಲ್ಲಿ 1931 ಮಾರ್ಚ್ 23 ಗಲ್ಲಿಗೇರಿಸ್ತಾರೆ. ಆ ಗಲ್ಲಿಗೇರಿಸ್ಬೇಕಾದ್ರೆ ಅವರನ್ನು ಒಂದು ಮಾತು ಕೇಳ್ತಾರೆ, ನೀವೇನಾದರೂ ಹೇಳೋದಿದೆಯಾ ಅಂತ. ಆಗ ಅವ್ರು ಹೇಳ್ತಾರೆ, ಭಾರತಕ್ಕಾಗಿ ನಾನು ಇವತ್ತು ನನ್ನ ಪ್ರಾಣ ತ್ಯಾಗವನ್ನು ಮಾಡ್ತಾ ಇದ್ದೀನಿ. ಇದಕ್ಕಿಂತ ಹೆಮ್ಮೆಯ ಸಂಗತಿ ನನ್ನ ಜೀವನದಲ್ಲಿ ಇನ್ಯಾವುದೂ ಇಲ್ಲ. ಮುಂದೆ ನಾನು ಹುಟ್ಟಿದರೂ ಸಹ ಈ ಭಾರತ ಭೂಮಿಯಲ್ಲಿ ಹುಟ್ಟಿ ಮತ್ತೆ ಬ್ರಿಟಿಷರ ವಿರುದ್ಧ ನಾನು ಹೋರಾಟ ಮಾಡ್ತಕ್ಕಂಥದ್ದು ನನ್ನ ಒಂದು ಅದಮ್ಯವಾಗಿರ್ತಕ್ಕಂಥ ಆಸೆಯಾಗಿದೆ ಅಂತ ಹೇಳಿ ಅವರು ಪ್ರಾಣವನ್ನು ತ್ಯಾಗ ಮಾಡ್ತಾರೆ. ಇಂತಹ ಬಲಿದಾನ ಮಾಡಿರ್ತಕ್ಕಂತಹ ಸಹಸ್ರ
ಜನರು ನಮ್ಮ ಭಾರತದಲ್ಲಿ ಆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಮ್ಮೆಲ್ಲರಿಗೂ ಸ್ಫೂರ್ತಿಯನ್ನು ನೀಡಿರ್ತಕ್ಕಂಥವರಾಗಿದ್ದರು. ಇಂದಿನ ಯುವಕರಿಗೆ ಇಂಥವರು ಬಹಳ ಸ್ಫೂರ್ತಿಯನ್ನು ನೀಡ್ತಕ್ಕಂಥವರು, ದೇಶ ಸೇವೆಯನ್ನು ಈಶ ಸೇವೆ ಅಂತ ತಿಳಿದಿರ್ತಕ್ಕಂಥವರು, ನಮಗೆಲ್ಲರಿಗೂ ಸ್ಫೂರ್ತಿದಾಯಕವಾಗಿರ್ತಕ್ಕಂಥವರು. ಇಂತಹ ಭಗತ್ ಸಿಂಗ್ ಅವರು ಪ್ರಾಣತ್ಯಾಗವನ್ನು ಮಾಡಿದಾಗ ಇಡೀ ದೇಶ ಒಂದು ಮೌನವಾಗಿರ್ತಕ್ಕಂತಹ ಒಂದು ದುಃಖದಿಂದ ಕೂಡಿರುತ್ತೆ. ಇವತ್ತಿಗೂ ಸಹ ಅವರ ನೆನಪು ಸದಾ ಆಗ್ತಾನೇ ಇರುತ್ತೆ. ನಮಸ್ಕಾರ.